ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದು ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಅನುಚಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೇ ಇರುವುದು ಕೂಡ ಬಂಜೇತನಕ್ಕೆ ಕಾರಣ ಆಗಬಹುದು ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಗರ್ಭಕೋಶವನ್ನು ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು ಇನ್ನು ಮಹಿಳೆಯರಷ್ಟೇ ಪುರುಷರಲ್ಲೂ ಕೂಡ ಫಲವತ್ತತೆಯ ದೌರ್ಬಲ್ಯದಿಂದ ಅವರು ಬಂಜೇತನವನ್ನು ಅನುಭವಿಸುತ್ತಾರೆ ಈ ಬಂಜೇತನಕ್ಕೆ ಕ್ಷೀಣಿಸ್ತಾ ಇರೋ ಅಂಡಾಣು ಮತ್ತೆ ವೀರ್ಯಾಣು ಉತ್ಪನ್ನ ಕೂಡ ಪ್ರಮುಖ ಕಾರಣವಾಗಿರುತ್ತೆ ಆದರೆ ಮಕ್ಕಳನ್ನ ಪಡೆಯುವಂತಹ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು ಅದು ಐ ವಿ ಎಫ್ ಮೂಲಕ ಹಾಗಾದ್ರೆ ಯಶಸ್ವಿ ಗರ್ಭಧಾರಣೆಗೆ ಐ ವಿ ಎಫ್ ಎಷ್ಟು ಮುಖ್ಯ ಈ ಬಗ್ಗೆ ವಿವರವಾಗಿ ತಿಳಿಸೋಕೆ ನಮ್ಮ ಜೊತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ಬಿಚೈ ನಮ್ ಜೊತೆಗಿದ್ದಾರೆ ಬನ್ನಿ ಅವರೊಂದಿಗೆ ಮಾತನಾಡೋಣ ಮಾತನಾಡ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಗರ್ಭಗುಡಿ ಬಗ್ಗೆ ಜನರು ಬಹಳಷ್ಟು ಮಾತನಾಡಿದ್ದಾರೆ ನಾನು ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೀನಿ ಆದ್ರೂ ಬಹಳ ಮುಖ್ಯವಾಗಿ ಕೇಳಬೇಕು ಅನ್ಸೋದು ಗರ್ಭಗುಡಿಯಲ್ಲಿ ಐ ವಿ ಎಫ್ ಯಾಕೆ ಹೈಲೈಟ್ ಆಯ್ತು ನಿಮ್ಗೆ ಯಾಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದು ಆ್ಯಕ್ಚುಲಿ ನಾನು ಗೈನಕಾಲಜಿಸ್ಟು ಈ ಮುಟ್ಟಿನ ಸಮಸ್ಯೆ ಇರೋರು ಗೈನಕ್ ಸಮಸ್ಯೆ ಇರೋರು ಹೆರಿಗೆ ಮಾಡೋದು ಓ ಬಿ ಆಪ್ಸೆಟಿಕ್ಸ್ ಅಂತೀವಿ ಅದನ್ನೆಲ್ಲ ನಾನು ತುಂಬ ಮಾಡ್ತಾ ಇದ್ದೆ ನಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಕೂಡ ಇತ್ತು ಅವರು ಒಂದು ಇಪ್ಪತ್ತೈದು ಜನ ನಮಗೆ ಪೇಷಂಟ್ಸ್ ಇದ್ದರೆ ಅದರಲ್ಲಿ ಐದು ಜನ ಈ ಇನ್ಫರ್ಟಿಲಿಟಿ ಸಮಸ್ಯೆ ಬಂಜತನ ಸಮಸ್ಯೆಗೆ ಬರೋರು ಬಟ್ ನನಗನ್ಸಿದ್ದು ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಬರೋರಿಗೆ ತುಂಬ ಫೋಕಸ್ ಮತ್ತು ತುಂಬ ಅಟೆನ್ಷನ್ ಬೇಕು ಅಂತ ಒಂದು ಇಪ್ಪತ್ತೈದು ಜನರಲ್ಲಿ ಇವರು ಐದು ಜನ ಥರ ನೋಡಿದ್ರೆ ಅವ್ರಿಗೆ ಅಷ್ಟು ಸಕ್ಸಸ್ ರೇಟ್ಸ್ ಬರೋಲ್ಲ ಅಂತ ನನಗನ್ಸಿದ್ದು ಎಲ್ಲಿ ಅವ್ರಿಗೆ ನಾವು ಕರೆಕ್ಟಾಗಿ ಅಟೆನ್ಷನ್ ಕೊಡ್ತೀವಿ ಫೋಕಸ್ ಕೊಡ್ತೀವಿ ಅವಾಗ ಅವ್ರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ಸ್ ಬರ್ತಾ ಇತ್ತು ಅವಾಗ ನಾನು ತುಂಬ ಥಿಂಕ್ ಮಾಡಿದೆ ಯಾಕೆ ನಾವು ಇದೊಂದೇ ಫೀಲ್ಡ್ನ ಆಯ್ಕೆ ಮಾಡಿಕೊಂಡ್ರೆ ಎಷ್ಟೋ ಜನ ಬಂಜೆತನದಿಂದ ಅನುಭವಿಸ್ತಿರೋ ದಂಪತಿಗಳಿಗೆ ನಾವು ಒಂದು ಫುಲ್ಫಿಲ್ಮೆಂಟ್ ಕೊಡ್ಬೋದು ಅವ್ರ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಒಂದು ಆಲೋಚನೆ ಬಂತು ಅದಕ್ಕೋಸ್ಕರ ಕಂಪ್ಲೀಟಾಗಿ ನಾನು ಫೀಲ್ಡೇ ಚೇಂಜ್ ಮಾಡಿದೆ ಆಪ್ಸ್ಟೆಟಿಕ್ಸ್ ಗೈನಕ್ಸ್ ಎಲ್ಲಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ ನಾನು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ನೋಡ್ಕೊಳ್ಳಿ ಅಂತ ಟೋಟಲಿ ನಂದು ಆ ಅಟೆನ್ಷನ್ನ ನಾನು ಗರ್ಭಗುಡಿ ಕಡೆ ಬಂತು ಬಟ್ ಆ ಡಿಸಿಷನ್ ಇದೆಯಲ್ಲ ಆವತ್ತು ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಯಾಕಂದ್ರೆ ಇವತ್ತಿನ ದಿವಸ ಎಷ್ಟು ಫ್ಯಾಮಿಲೀಸ್ ಗರ್ಭಗುಡಿ ಮೂಲಕ ಅವ್ರದ್ದು ಕಂಪ್ಲೀಷನ್ ಮಾಡ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿನ ಅವ್ರ ಕನ್ಸನ್ನ ನನಸಾಗಿ ಮಾಡ್ಕೊಂಡಿದ್ದಾರೆ ಸೊ ಅವತ್ತಿನ ದಿಸ ಆ ನಿರ್ಧಾರ ತುಂಬಾ ದೇವ್ರಿಗೆ ಥ್ಯಾಂಕ್ಫುಲ್ ನಾವು ಪ್ರತಿ ಸಲ ಲೈವ್ ಮಾಡ್ಬೇಕಾದ್ರು ಸಾಕಷ್ಟು ಜನ ಕಾಲ್ ಮಾಡ್ತಾರೆ ಜಸ್ಟ್ ಸೇ ನಾವು ಸಕ್ಸಸ್ ಕಂಡಿದ್ದೀವಿ ಇವತ್ತು ಖುಷಿಯಾಗಿದ್ದೀವಿ ಅಂತ ಹೇಳೋದಕ್ಕೇನೆ ಕಾಲ್ಸ್ ಮಾಡ್ತಾ ಇರ್ತಾರೆ ಸಾಧಾರಣವಾಗಿ ಒಂದು ತಿಂಗಳಿಗೆ ಎಷ್ಟು ಕೇಸಸ್ ನೋಡ್ತಾ ಇರ್ತೀರಾ ಡಾಕ್ಟರ್ ಎಷ್ಟು ದಂಪತಿಗಳು ಈ ರೀತಿಯಾಗಿ ಐ ವಿ ಎಫ್ ಟ್ರೀಟ್ಮೆಂಟ್ ಒಳಗೊಳ್ತಾರೆ ಅಂತ ನಮ್ದು ಆಕ್ಚುಲಿ ಇವಾಗ ಬ್ಯಾಂಗ್ಳೂರಲ್ಲಿ ಸೆವೆನ್ ಸೆಂಟರ್ಸ್ ಇದೆ ಎಲ್ಲ ಸೆಂಟರ್ಸ್ ಸೇರಿದ್ರೆ ಒಂದು ಮಂತ್ಗೆ ಒಂದು ಮುನ್ನೂರಿಂದ ಐನೂರು ಜನ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಈ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಇದೆ ಅಂತ ಮುಂಚೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಇದಿಷ್ಟು ಇರಲಿಲ್ಲ ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ ಪ್ರೆಗ್ನೆನ್ಸಿ ತುಂಬಾ ಈಸಿಯಾಗಿ ಆಗ್ತಿತ್ತು ಎಲ್ಲೋ ಹತ್ತು ಒಂದು ನೂರಲ್ಲಿ ಐದು ಜನ ಬರೋರು ಬಟ್ ಈಗ ಇವಾಗ ಅದು ಡಬಲ್ ಟ್ರಿಪಲ್ ಆಗೋಗಿದೆ ಟ್ವೆಂಟಿ ತರ್ಟಿ ಕಪಲ್ಸ್ ಇನ್ ಹಂಡ್ರೆಡ್ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಐದರ್ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರಬಹುದು ಅಥವಾ ಹಸ್ಬೆಂಡ್ ಪ್ರಾಬ್ಲಮ್ ಇರಬಹುದು ಇಬ್ಬರಲ್ಲೂ ಪ್ರಾಬ್ಲಮ್ ಸೇರ್ಕೊಂಡಾಗ ಜಾಸ್ತಿ ಅವ್ರಿಗೆ ಸಮಸ್ಯೆಗಳು ನಾನು ನೋಡ್ತಾ ಇದ್ದೀನಿ ಒಂದು ಫೈವ್ ಹಂಡ್ರೆಡ್ ಕಪಲ್ಸ್ ಅಂತೂ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಓಕೆ ಡಾಕ್ಟರ್ ಎಲ್ಲರ ಪ್ರೊಫೆಷನ್ ಬಹಳ ನೆನಪಿರುತ್ತೆ ಆಮೇಲೆ ಅದರಲ್ಲಿ ಭಯ ಏನೇನೋ ಮಿಕ್ಚರ್ ಆಫ್ ಫೀಲಿಂಗ್ಸ್ ಮಿಕ್ಚರ್ ಆಫ್ ಎಮೋಷನ್ಸ್ ಹೇಳ್ತಾರಲ್ಲ ಆ ರೀತಿಯಾಗಿರುತ್ತೆ ಅಂತ ನಿಮಗೆ ನೆನಪಿದೆಯಾ ಫಸ್ಟ್ ಐ ವಿ ಎಫ್ ಸಕ್ಸಸ್ ಆಗಿರೋದು ನಿಮ್ಮ ಗರ್ಭಗುಡಿಯಲ್ಲಿ ತುಂಬಾ ಮರೆಯಕ್ಕೆ ಸಾಧ್ಯ ಇಲ್ಲ ಅದು ಆ ಲೇಡಿ ಆ್ಯಕ್ಚುಲಿ ಅವ್ರಿಗೆ ಆಗಿ ಟೆನ್ ಇಯರ್ಸ್ ಆಗೋಗಿತ್ತು ಅವರು ತರ್ಟಿ ಫೈವ್ ಇಯರ್ಸ್ ಕೂಡ ದಾಟ್ಬಿಟ್ಟಿದ್ರು ಎಲ್ಲರೂ ಥರ ನಾವು ಐ ವಿ ಎಫ್ ಸೆಂಟರ್ ಬಂದ್ರೆ ನಮಗೆ ತುಂಬಾ ದುಡ್ಡು ಖರ್ಚಾಗತ್ತೆ ಅನ್ನೋದು ಒಂದ್ ದೊಡ್ಡ ಮಿತ್ ಅವರಲ್ಲೂ ಕೂತಿತ್ತು ಸೊ ಅವ್ರ ಅಲ್ಲೇ ಸ್ಟ್ರೀಟ್ ಪಕ್ಕ ಇರೋ ಸ್ಮಾಲ್ ಕ್ಲಿನಿಕ್ ಹೋಗೋದು ಅಲ್ಲೇ ಒಂದು ಯಾವುದೋ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಆರ್ ಐ ಯು ಐ ಕೂಡ ಮಾಡಿಸ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಹೆಚ್ ಎಸ್ ಜಿ ಅಂತ ಒಂದು ಟ್ಯೂಬಲ್ ಟೆಸ್ಟ್ ಮಾಡಿಸಿ ನಿಮ್ದು ಟ್ಯೂಬ್ ತುಂಬಾ ಚೆನ್ನಾಗಿದೆ ಹಸ್ಬೆಂಡ್ ವೈಫ್ ಕೂಡ ತುಂಬ ಹೆಲ್ತಿದ್ದೀರಾ ಅಂತ ಅಯ್ಯು ಐ ಮೇಲೆ ಅಯ್ಯೋ ಐ ಮೇಲೆ ಮಾಡ್ತಾನೆ ಇದ್ರು ಯಾರೂ ಅವ್ರ ಏಜ್ ಕಡೆ ಗಮನನೇ ಕೊಟ್ಟಿಲ್ಲ ಏಜ್ ಅನ್ನೋದು ತುಂಬ ತುಂಬ ಮುಖ್ಯ ಅಂತ ನಾನು ಪ್ರತಿ ಸಲ ಹೇಳ್ತೀನಲ್ಲ ಸೊ ಈ ಲೇಡಿದು ಮೂವತ್ತೈದು ಕ್ರಾಸ್ ಆಗಿತ್ತು ಆವಾಗ ನಮ್ದು ಈ ಥರ ಪ್ರೋಗ್ರಾಮ್ ನೋಡ್ಕೊಂಡು ಅವ್ರ ಗರ್ಭಗುಡಿಗೆ ಫಸ್ಟ್ ವಾಕ್ ಮಾಡಿದ್ದು ಒಳಗಡೆ ಅವಾಗ ನಾನು ಅವ್ರಿಗೆ ಹೇಳಿದ್ದು ನಿಮ್ದು ಎಗ್ದು ಪರದು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಇನ್ನು ನೀವು ಐ ಯು ಐ ಮಾಡಿಸ್ಕೊಳ್ಳೋದ್ರಲ್ಲಿ ಅರ್ಥಾನೇ ಇಲ್ಲ ನೀವು ಯಾಕೆ ಐ ವಿ ಎಫ್ಗೆ ಹೋಗ್ಬಾರ್ದು ಅಂತ ಅವ್ರಿಗೆ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡಿದ್ಮೇಲೆ ಅವ್ರು ಒಪ್ಕೊಂಡ್ರು ಅವಾಗ ನಾವು ಅವ್ರಿಗೆ ಒಳಗಡೆ ಒಂದು ಟೆಸ್ಟ್ ಮಾಡಿದ್ವಿ ಅದು ಯೂಶಲಿ ಮಾಡೇ ಮಾಡ್ತೀವಿ ಎಲ್ರಿಗೂ ಅದು ಟಿ ಬಿದ್ಗೆ ಟಿ ಬಿದು ಅವಳದು ಪಾಸಿಟಿವ್ ಬಂತು ಅವಾಗ ಗೊತ್ತಾಯ್ತು ಇವ್ರಿಗೆ ಯಾಕೆ ಐ ಯು ಐ ಸಕ್ಸಸ್ಫುಲ್ ಆಗ್ತಾನೇ ಇಲ್ಲ ಕಂಪ್ಲೀಟ್ ಆಗಿ ಫೇಲ್ ಆಗ್ತಿದೆ ಅಂತ ನಮ್ಗೆ ಅವಾಗ ಅರ್ಥ ಆಗಿ ಅವ್ರಿಗೆ ಟಿ ಬಿ ಟ್ರೀಟ್ಮೆಂಟ್ ಹಾಕಿ ಆರ್ ತಿಂಗಳಾದ್ಮೇಲೆ ಅವ್ರಿಗೆ ಐ ವಿ ಎಫ್ ಮಾಡಿದ್ವಿ ಫಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಲ್ಲೇ ಅವ್ರ ಕನ್ಸೀವ್ ಆದ್ರು ಇವಾಗ ಆಲ್ಮೋಸ್ಟ್ ಟ್ವೆಲ್ ಇಯರ್ಸ್ ಮಗ ಇದಾರೆ ಸೊ ಗರ್ಭಗುಡಿ ಎಷ್ಟು ಆನಿವರ್ಸರಿ ಆಗುತ್ತೋ ಅವ್ರ ಮಗಂಗೆ ಅಷ್ಟು ಬರ್ಡೇ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ಅವ್ರಿಗೆ ಸಿಸೇರಿಯನ್ ಮೂಲಕ ಮಗು ಆಯಿತು ಆ ಮಗು ನಾನು ಹಿಡ್ಕೊಂಡಾಗ ಆ ಫೀಲಿಂಗು ಅವರು ಕಣ್ಣಲ್ಲಿ ನೀರ್ ಬರೋದಕ್ಕಿಂತ ನನಗೆ ಆಕ್ಚುಲಿ ಅಷ್ಟು ಸಂತೋಷ ಆಗ್ತಿತ್ತು ಐ ರಿಯಲಿ ಸ್ಟಿಲ್ ರಿಮೆಂಬರ್ ದಟ್ ವೆರಿ ಬ್ಯೂಟಿಫುಲ್ ಡಾಕ್ಟರ್ ಇನ್ನು ಎಲ್ಲಾದ್ರಲ್ಲೂ ಕೂಡ ಮೆಡಿಕಲ್ ವರ್ಲ್ಡ್ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿಯಾಗಿ ಸೌಂಡ್ ಮಾಡ್ತಾ ಇದೆ ಎಲ್ಲಾ ರೀತಿಯಲ್ಲೂ ಕೂಡ ಐ ವಿ ಎಫ್ ನಲ್ಲೂ ಆ ರೀತಿಯಾಗಿ ಆಗಿದೆಯಾ ಯಾವ ರೀತಿಯ ಡೆವಲಪ್ಮೆಂಟ್ ಅಡ್ವಾನ್ಸ್ ನೋಡಬಹುದು ನಾವು ಅಂತ ಇದು ಪ್ರತಿ ವರ್ಷ ಅಲ್ಲ ಪ್ರತಿ ದಿನ ಅಡ್ವಾನ್ಸಸ್ ಆಗ್ತಾ ಇದೆ ಐ ವಿ ಎಫ್ ಅಲ್ಲಿ ಅಷ್ಟು ಸೈನ್ಸ್ ಮುಂದುವರಿತಾ ಇದೆ ಮುಂಚೆ ಎಲ್ಲ ನಿಮ್ಗೆ ಒಂದ್ಸಲ ನಿಮ್ಗೆ ಕನ್ಸೀವ್ ಆಗಲ್ಲ ಸಂತಾನಹೀನತೆ ಅಂತ ಒಂದು ಲೇಬಲ್ ಹಾಕ್ಬಿಟ್ರೆ ಅವ್ರು ಇಡೀ ಲೈಫ್ ಅದರಲ್ಲೇ ಬದುಕಿರೋರು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ಎಲ್ಲ ಫ್ಯಾಮಿಲಿ ಥಿಂಕ್ ಮಾಡ್ತಿದ್ದು ಇನ್ನೊಂದು ಮ್ಯಾರೇಜ್ ನೆಕ್ಸ್ಟ್ ಆಪ್ಷನ್ ಅದು ಅಥವಾ ಹಸ್ಬೆಂಡ್ ಅಲ್ಲಿ ಸ್ಪರ್ಮ್ಸೇ ಇಲ್ಲ ಅಂದ ತಕ್ಷಣ ಇನ್ನೊಂದು ಆಪ್ಷನ್ ಡೋನರ್ ಬರೀ ಅದೇ ಬರ್ತಿತ್ತು ಇವಾಗ ಆತರ ಇಲ್ಲ ಎವ್ರಿ ಮೂಮೆಂಟ್ ಸೈನ್ಸ್ ಡೆವಲಪ್ ಆಗ್ತಾ ಇದೆ ಟೆಕ್ನಾಲಜಿ ಮೂವ್ ಆಗ್ತಾ ಇದೆ ಮುಂಚೆ ಎಲ್ಲ ಹಾರ್ಮೋನ್ ಇಂಜೆಕ್ಷನ್ಸ್ ಇರಲಿಲ್ಲ ಬಟ್ ಇವಾಗ ಎಷ್ಟು ಒಳ್ಳೆ ಹಾರ್ಮೋನ್ ಇಂಜೆಕ್ಷನ್ಸ್ ಬಂದಿದೆ ಅಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಎಗ್ಸ್ ಬರುತ್ತೆ ಸೊ ಐ ವಿ ಎಫ್ ಪ್ರತಿ ದಿನ ಮುಂದುವರಿತಾ ಇದೆ ಹಸ್ಬೆಂಡ್ಸಲ್ಲಿ ಏನಾದರೂ ವೀರ್ಯಾಣುಗಳ ಕೊರತೆ ತುಂಬ ಇದ್ರೆ ನಮ್ಮ ಸೈನ್ಸ್ ಮತ್ತೆ ಟೆಕ್ನಾಲಜಿ ಮೂಲಕ ಅವ್ರಿಗೆ ವೀರ್ಯಾಣುಗಳನ್ನ ಟೆಸ್ಟಿಂದಾನೆ ತೆಗೆದ್ಬಿಟ್ಟು ಅವ್ರಿಗೆ ಮಗು ಮಾಡ್ಕೊಡ್ಬೋದು ನೀವು ಸುಮಾರು ಜನ ಕೇಳಿರ್ಬೋದು ನಮ್ಗೆ ಆರು ಸಲ ಆಯಿತು ಐ ವಿ ಎಫ್ ಏಳು ಸಲ ಆಯಿತು ಫೇಲ್ ಆಯ್ತು ಅಂತ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಇವಾಗ ಮುಂದುವರೆದಿದೆ ಯಾಕೆ ಫೇಲ್ ಆಯ್ತು ಜೆನೆಟಿಕ್ಸ್ ಇಂದ ಪ್ರಾಬ್ಲಮ್ ಆಯ್ತಾ ಎಂಬ್ರಿಯೋ ಬಯಾಪ್ಸಿ ಮಾಡಿ ಕಂಡುಹಿಡೀಬೋದ ಇವ್ರಿಗೆ ಯಾವ ಟೈಮಲ್ಲಿ ಎಂಬ್ರಿಯೋ ಒಳಗಡೆ ಹಾಕಿದ್ರೆ ಇವ್ರಿಗೆ ಸಕ್ಸಸ್ಫುಲ್ ಆಗತ್ತೆ ಏರಾ ಆ ಥರ ತುಂಬಾ ಮುಂದುವರೆದಿರೋದ್ರಿಂದ ನನ್ನ ಪ್ರಕಾರ ಯಾರು ಕೂಡ ಬಂಜೆತನದಿಂದ ಬಳಲೇಬಾರ್ದು ಕಂಪ್ಲೀಟ್ ಅದನ್ನ ನಿರ್ಮೂಲನೆ ಮಾಡ್ಬೋದು ಆ ಸ್ಟೇಟಲ್ಲಿದೆ ಇದೆ ನಿಜ ನಾನು ಅದನ್ನ ಕೇಳಬೇಕು ಅಂತ ಅನ್ಕೊಂಡೆ ಡಾಕ್ಟರ್ ಇವಾಗ ಇಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ ಟೆಕ್ನಾಲಜಿ ಈ ಅಡ್ವಾನ್ಸ್ ಟೆಕ್ನಾಲಜಿಗೂ ಅಬಾರ್ಷನ್ಗೂ ಡೆಡ್ ಅಪೋಸಿಟ್ ಅಂತ ಅನ್ಸಲ್ವಾ ಡಾಕ್ಟರ್ ಯಾಕೆ ರಿಪೀಟೆಡ್ ಅಬಾರ್ಷನ್ ಆಗುತ್ತೆ ಅಂತ ಆಕ್ಚುಲಿ ಅದು ಕಪಲ್ಸ್ ಇಗ್ನೋರೆನ್ಸ್ ಇಂದ ಆಗೋದು ಅವ್ರು ಹೋಗ್ಬಿಟ್ಟು ಡಾಕ್ಟರ್ ಒಂದು ಅಬಾರ್ಷನ್ ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಸೆಕೆಂಡ್ ಒನ್ ಆಗ್ದಂಗೆ ನಾವು ತಡೆಗಟ್ಬೋದು ಬಟ್ ಆರು ಏಳು ಆಗೋವರೆಗೂ ಅವ್ರ ಮನೇಲಿ ಕೂತಿರ್ತಾರೆ ಅವ್ರಿಗೆ ಐಡಿಯಾ ಕೂಡ ಇರಲ್ಲ ಡಾಕ್ಟರ್ ಹತ್ರ ಹೋಗಿ ನಾನು ಇದು ಸರಿ ಮಾಡಿಸ್ಕೋಬಹುದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆಂಧ್ರ ಇಂದ ಒಂದು ಕಪಲ್ ಬಂದಿದ್ರು ಅವ್ರಿಗೆ ಆರು ಅಬಾರ್ಷನ್ ಆಗಿದೆ ಬಟ್ ಒಂದ್ ನಯಾ ಪೈಸ ಟೆಸ್ಟ್ ಮಾಡಿಸಿಲ್ಲ ಅವ್ರು ಇಲ್ಲಿ ಬಂದ್ ಮಾಡಿಸಿದಾಗ ಅವ್ರ ಕ್ಲೋಸ್ ಕಸಿನ್ಸ್ ಅಲ್ಲಿ ಮದುವೆ ಆಗಿದ್ದಾರೆ ಸೊ ಅವ್ರದ್ದು ಜೆನೆಟಿಕ್ಸ್ ಅಲ್ಲಿ ಇಶ್ಯೂ ಇತ್ತು ಹಸ್ಬೆಂಡ್ ಜೆನೆಟಿಕ್ಸ್ ಅಲ್ಲಿ ಇಶ್ಯೂ ಇತ್ತು ಅವ್ರಿಗೆ ಎಂಬ್ರಿಯೋ ಬಯಾಪ್ಸಿ ಮಾಡಿ ಯಾವ ಎಂಬ್ರಿಯೋಲಿ ಈ ಹಸ್ಬೆಂಡ್ ಪ್ರಾಬ್ಲಮ್ ಇಲ್ಲ ಅಂತ ಕಂಡಿಡಿದ್ಬಿಟ್ಟು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅವ್ರಿಗೆ ಇವಾಗ ಡೆಲಿವರಿ ಆಗಿದೆ ಸಿಕ್ಸ್ ಮಂತ್ಸ್ ಬೇಬಿ ಮೇಲ್ ಬೇಬಿ ತುಂಬ ಚೆನ್ನಾಗಿದೆ ಓಕೆ ಓಕೆ ಡಾಕ್ಟರ್ ಇವಾಗ ಗರ್ಭಗುಡಿಗೆ ಬರ್ತಾರೆ ಅಂತ ಅನ್ಕೊಳ್ಳಿ ರಿಪೀಟೆಡ್ ಫೇಲಿಯೋರ್ಸು ನೋವು ಎಲ್ಲ ಇರುತ್ತೆ ಸಡನ್ ಆಗಿ ಅವರಿಗೆ ಐ ವಿ ಎಫ್ ಅನ್ನ ನೀವು ಸಜೆಸ್ಟ್ ಮಾಡ್ತೀರಾ ಅಥವಾ ಯಾವಾಗ ಸಜೆಸ್ಟ್ ಮಾಡ್ತೀರಾ ಅನ್ನೋದು ಅಕಸ್ಮಾತ್ ಅವ್ರಿಗೆ ಮ್ಯಾರಿಡ್ ಲೈಫ್ ತುಂಬ ಐದು ವರ್ಷ ಆಗೋಗಿದೆ ಅಥವಾ ಅವ್ರು ತುಂಬ ಟ್ರೈ ಮಾಡಿಬಿಟ್ಟಿದ್ದಾರೆ ಹಸ್ಬೆಂಡ್ ಏಜ್ ಫಾರ್ಟಿ ಆಗ್ತಾ ಇದೆ ವೈಫ್ ಏಜ್ ತರ್ಟಿ ಫೈವ್ ಆಗ್ತಿದೆ ಅಂದರೆ ಖಂಡಿತ ನಾವು ಬೇರೆ ಮೆಥಡ್ಸ್ಗೆ ಹೋಗೋದೇ ಇಲ್ಲ ಐ ವಿ ಎಫ್ ಎ ಸಜೆಸ್ಟ್ ಮಾಡ್ತೀವಿ ಯಾಕಂದ್ರೆ ಅದರಲ್ಲಿ ಸಕ್ಸಸ್ ರೇಟ್ ಐವತ್ತುಗಿಂತ ಜಾಸ್ತಿ ಇರುತ್ತೆ ಬೇರೆ ಮೆಥಡ್ಸ್ ಅಲ್ಲಿ ಬರೀ ಹತ್ತು ಎಂಟು ಪರ್ಸೆಂಟ್ ಇರುತ್ತೆ ಸೊ ಮತ್ತೆ ನಾವು ಏಜ್ ವೇಸ್ಟ್ ಮಾಡೋದೇ ಇಲ್ಲ ಏಜ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ಕ್ರೈಟೀರಿಯಾ ಎಷ್ಟೋ ಜನ ದಂಪತಿಗಳು ಅದನ್ನ ಮರ್ತು ಬಿಡ್ತಾರೆ ಹತ್ತು ವರ್ಷ ನಾವು ಟೈಮ್ ಸ್ಪೆಂಡ್ ಮಾಡೇ ಬಿಟ್ವಿ ಕಳೆದೇ ಹೋಯ್ತು ನಮ್ಗೆ ಗೊತ್ತೇ ಆಗ್ಲಿಲ್ಲ ನಮ್ಮ ಮನೇಲಿ ತುಂಬಾ ಏಜ್ಡ್ ಪೇರೆಂಟ್ಸ್ ಇದ್ರು ಪ್ಯಾರಾಲಿಸಿಸ್ ಆಗಿತ್ತು ನಮ್ಮ ತಂದೆ ತಾಯಿಗಳಿಗೆ ಅತ್ತೆ ಮಾವಂದ್ರಿಗೆ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲಿ ನಮ್ಮ ಟೈಮ್ ಆಗೋಯ್ತು ಇವ್ರ ಲೈಫ್ ಬಗ್ಗೆ ಅವ್ರು ಯೋಚನೆನೇ ಮಾಡಿರಲ್ಲ ಅದಾದ್ಮೇಲೆ ಬರ್ತಾರೆ ಬಟ್ ಅಷ್ಟೆಲ್ಲ ಏಜ್ ಮೀರೋಗಿರುತ್ತೆ ಸುಮಾರು ಜನ ನಾವು ಕಾಸ್ಟ್ ಹೇಳಿದಾಗ ಹೋದವರು ಫೈವ್ ಇಯರ್ಸ್ ಆದ್ಮೇಲೆ ಬರ್ತಾರೆ ಬಟ್ ನಾವು ಹೇಳ್ತೀವಿ ಇವಾಗ ನಿಮ್ಮ ಹತ್ರ ದುಡ್ಡಿದೆ ಬಟ್ ಮೊಟ್ಟೆಗಳೇ ಇಲ್ವಲ್ಲ ವೀರ್ಯಾಣುಗಳು ಕಮ್ಮಿ ಆಗೋಗಿದೆಯಲ್ಲ ಅಂತ ಹೇಳ್ತೀವಿ ಸೊ ಏಜ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಸ್ಟೋರಿಂಗ್ ಬಗ್ಗೆ ಏನಾದರೂ ಇದೆಯಾ ಡಾಕ್ಟರ್ ಎಗ್ಸ್ ಸ್ಟೋರ್ ಕೂಡ ಮಾಡ್ಬೋದು ಅನ್ನುವಂಥದ್ದು ಈಗಿನ ಇದರಲ್ಲಿ ಬರುತ್ತೆ ಅನ್ಕೊತೀನಿ ನಾನು ಅದು ಎಗ್ ಫ್ರೀಜಿಂಗ್ ಮಾಡ್ಬೋದು ಇವಾಗ ತುಂಬಾ ಜನ ಬರ್ತಾ ಇದ್ದಾರೆ ನಮ್ಮನ್ನ ಅಪ್ರೋಚ್ ಮಾಡ್ಕೊಂಡು ನಮ್ದು ತರ್ಟಿ ಕ್ರಾಸ್ ಆಗ್ತಿದೆ ನಮ್ಗ್ ಇನ್ನೂ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೊಳ್ಳೋ ಇದಿಲ್ಲ ಡಿಸಿಷನ್ ಇಲ್ಲ ನಾನು ಎಗ್ ಫ್ರೀಝ್ ಮಾಡಿಸ್ಬೋದ ಅಂತ ತುಂಬಾ ಜನ ಬರ್ತಾ ಇದಾರೆ ಆಮೇಲೆ ಇವಾಗ ಕ್ಯಾನ್ಸರ್ದು ನೀವು ನೋಡಿರ್ಬೋದು ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಲ್ಲ ಸೊ ಅವ್ರಿಗೆ ಕ್ಯಾನ್ಸರ್ ಥೆರಪಿಗೆ ಹೋಗೋಕ್ಕೆ ಮುಂಚೆ ಬಂದು ಎಗ್ ಫ್ರೀಜ್ ಮಾಡಿ ಸ್ಪರ್ಮ್ ಫ್ರೀಸ್ ಮಾಡಿ ಹೋಗ್ತಾರೆ ನನಗೆ ಲಾಸ್ಟ್ ವೀಕ್ ಒಂದ್ ಮೆಡಿಕಲ್ ಸ್ಟೂಡೆಂಟ್ ನೋಡಿದೆ ಅವ್ರಿಗೆ ಟೆಸ್ಟಿಸ್ ಬೀಜದ ಕ್ಯಾನ್ಸರ್ ಆಗಿದೆ ಥೆರಪಿಗೆ ಹೋಗ್ತಾ ಇದ್ದಾರೆ ಆ ಹುಡ್ಗ ಹೋಗೋಕ್ಕೆ ಮುಂಚೆ ಅವ್ರು ಸ್ಪರ್ಮ್ಸ್ ಸ್ಪರ್ಮ್ಸ್ನೆಲ್ಲ ಫ್ರೀಸ್ ಮಾಡಿ ಥೆರಪಿಗೆ ಹೋದ್ರು ಸೊ ಬಂದ್ಮೇಲೆ ಅವ್ರು ಈಜಿಯಾಗಿ ಕನ್ಸೀವ್ ಆ ಆತರ ತುಂಬಾ ಜನ ಇದು ಅರಿವು ಮೂಡ್ತಾ ಇದೆ ಎಗ್ ಫ್ರೀಸಿಂಗ್ ಮತ್ತೆ ಸ್ಪರ್ಮ್ ಫ್ರೀಸಿಂಗ್ ಎಷ್ಟೊಳ್ಳೆ ಫೆಸಿಲಿಟೀಸ್ ಅಲ್ವಾ ಡಾಕ್ಟರ್ ಈಗಿನ ಗೆ ನಾವು ನೋಡೋದಾದ್ರೆ ಇನ್ನು ಬಾಡಿಗೆ ತಾಯಿ ಮೂಲಕ ಮಗುವನ್ನ ಪಡೆಯೋದು ಅಂತ ಇದ್ರೆ ಅದಕ್ಕೆ ಏನೇನ್ ಷರತ್ತುಗಳಿರುತ್ತೆ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಅದು ಆಕ್ಚುಲಿ ಇವಾಗ ನಂದು ಓವರ್ ಅಲ್ಲಿ ನನ್ನ ಕೆಲಸನೇ ಮಾಡ್ತಾ ಇಲ್ಲ ಎಗ್ಗೆ ಪ್ರೊಡ್ಯೂಸ್ ಆಗ್ತಿಲ್ಲ ಅಂತಂದ್ರೆ ಇನ್ನು ನಾನು ಪ್ರೆಗ್ನೆನ್ಸಿನೇ ಆಗಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಹೆಂಗಸರು ಬಟ್ ಅವರು ದಾನಿಗಳದ್ದು ಎಗ್ಸ್ ಕೂಡ ಪ್ರೆಗ್ನೆನ್ಸಿ ಆಗ್ಬೋದು ಸಾವಿರಾರು ಜನ ಈ ತರ ದಾನಿಗಳ ಎಗ್ಸ್ ತಗೊಂಡು ಪ್ರೆಗ್ನೆನ್ಸಿ ಆಗಿದ್ದಾರೆ ಹೆಲ್ತಿ ಬೇಬಿ ಹುಟ್ಟಿದ್ದಾರೆ ಸೊ ಅವ್ರು ಬೇಜಾರ್ ಮಾಡ್ಕೊಳ್ಳೋದಿದೇ ಇಲ್ಲ ಪ್ಲಸ್ ಅಕಸ್ಮಾತ್ ಗರ್ಭಕೋಶದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅವ್ರಿಗೆ ರಿಪೀಟೆಡ್ ಆಗಿ ಅಬಾರ್ಷನ್ ಆಗಿ ಮಗುನೇ ನಿಲ್ತಾ ಇಲ್ಲ ಅಥವಾ ಸರ್ಜರಿ ಆಗಿ ಗರ್ಭಕೋಶ ಕಂಪ್ಲೀಟ್ ಆಗಿ ಹಾಳಾಗೋಗಿದೆ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಗೊತ್ತಾ ಹುಟ್ಟದಾಗ್ಲೆ ಗರ್ಭಕೋಶ ಇರಲ್ಲ ಎಮ್ ಆರ್ ಕೆ ಎಚ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಅಂತವ್ರಿಗೆ ಕೂಡ ಇವಾಗ ಗರ್ಭ ಬಾಡಿಗೆ ಗರ್ಭ ತಗೊಂಡು ಸರೋಗೇಟ್ ಮದರ್ಸ್ ಮೂಲಕ ತಾಯಿತನ ಮಾಡ್ಕೋಬಹುದು ಬಟ್ ಇವಾಗ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಬಂದಿದೆ ಯಾವುದು ಮಿಸ್ಯೂಸ್ ಆಗ್ಬಾರ್ದು ಕಂಪ್ಲೀಟ್ ಆಗಿ ರೆಗ್ಯುಲರೈಸ್ ಆಗ್ಬೇಕು ಅಂತ ಸೊ ನಾವ್ ಏನೇ ಇದ್ರೂ ಅವ್ರ ಇಂಡಿಕೇಶನ್ ಬರೆದು ಸರೋಗೆಸಿ ಬೋರ್ಡ್ ಕಳಿಸ್ತೀವಿ ಅಲ್ಲಿ ಒಪ್ಗೆ ಬಂದ ಮೇಲೆ ಬಾಡ್ಗೆ ತಾಯಿ ಬಂದ್ಬಿಟ್ಟು ಮಾಡಬಹುದು ಕಂಪ್ಲೀಟ್ ಆಗಿ ಅದರಲ್ಲಿ ಕಮರ್ಷಿಯಲ್ ಗೇಮ್ಸ್ ಇರಬಾರ್ದು ಅಂತ ರೂಲ್ ಆಗಿದೆ ಸೊ ನೀವು ಒಂಥರ ಸರ್ವಿಸ್ ತರ ಮಾಡಿ ಬಾಡ್ಗೆ ತಾಯಿಗಳನ್ನ ತಗೊಳ್ಬಹುದು ಪರೋಪಕಾರ ಅಂತೀವಲ್ಲ ಒಬ್ರು ಕಾಲರ್ ಇದ್ದಾರೆ ಆಲ್ರೆಡಿ ನಿಮ್ಮ ಗರ್ಭಗುಡಿ ಬಂದಿರೋರೆ ರಾಜಶ್ರೀ ಅಂತ ನಮಸ್ತೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದ್ರೆ ಜೋರಾಗಿ ಮಾತನಾಡಿ ಧ್ವನಿ ಯಾವಾಗ ನೀವು ಗರ್ಭಗುಡಿ ಐವಿ ಎಫ್ ಸೆಂಟರ್ ರಾಜಶ್ರೀ ಅವರೇ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ವಿಸಿಟ್ ಮಾಡಿದ್ದು ಇವಾಗ ನಾನು ಏಟೀನ್ ವೀಕ್ಸ್ ಪ್ರೆಗ್ನೆಂಟ್ ಇದ್ದೀನಿ ನನಗೆ ಐವಿಎಫ್ ವಿ ಎಫ್ ಸಕ್ಸಸ್ ಆಯಿತು ಅಲ್ಲಿ ನಾನು ಗರ್ಭಗುಡಿ ಹನುಮಂತ್ ನಗರಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದು ಕಂಗ್ರಾಚ್ಯುಲೇಷನ್ ಎಷ್ಟು ವರ್ಷಗಳ ಆದ್ಮೇಲೆ ನೀವು ಐವಿಎಫ್ ಅಂದ್ರೆ ಗರ್ಭಗುಡಿಗೆ ಹೋಗಿರೋದು ನಮ್ಮ ಮ್ಯಾರಿಡ್ ಲೈಫ್ ಬಂದು ನೈನ್ ಇಯರ್ಸ್ ಇದಕ್ಕೆ ಮುಂಚೆ ಬೇರೆ ಕಡೆ ಹೋಗಿ ಅಲ್ಲಿ ತುಂಬಾ ಬಿಟರ್ ಎಕ್ಸ್ಪೀರಿಯೆನ್ಸ್ ಆಗಿ ನಾವು ನಾನು ನಮ್ ಹಸ್ಬೆಂಡ್ ಹೋಪ್ಸೆ ಕಳ್ಕೊಂಡ್ಬಿಟ್ಟಿದ್ವಿ ಇದು ನಮ್ಗ್ ಆಗೋದೇ ಇಲ್ಲ ಗಿವಕ್ ಮಾಡ್ಬಿಡೋಣ ಅಂತ ಆ ಒಬ್ರು ಡಾಕ್ಟರ್ ಗೈನೊಕಾಲಜಿಸ್ಟ್ ಗೊತ್ತಿರೋರು ನಮ್ಗೆ ಆಶಾ ಮೇಡಂ ಹೆಸ್ರು ಸಜೆಸ್ಟ್ ಮಾಡಿದ್ರು ಮತ್ತೆ ಹೀಗೆ ಒಂದ್ ಸಲ ನಾನು ಆ ನಿಮ್ ಚಾನೆಲ್ ನೋಡ್ತಾ ಇದ್ದಾಗ ಅವ್ರದು ಪ್ರೋಗ್ರಾಮ್ ಬರ್ತಾ ಇತ್ತು ಸೊ ಇಬ್ರದ್ದು ರೆಫರೆನ್ಸ್ ತಗೊಂಡು ಹೋಗಿ ಅಲ್ಲಿ ಹನುಮಾನ್ ನಗರ್ ಬ್ರಾಂಚ್ ಅಲ್ಲಿ ಅಪ್ರೋಚ್ ಮಾಡ್ದಾಗ ನಮ್ಗೆ ಬಾಳ ಚೆನ್ನಾಗಿ ಗೈಡ್ ಮಾಡಿದ್ರು ಇವಾಗ ನಾನು ಏಟೀನ್ ವೀಕ್ಸ್ ಪ್ರೆಗ್ನೆಂಟ್ ಇದ್ದೀನಿ ಇವಾಗ ನಿಮ್ಗೆ ಯಾರು ಆಶ್ವಾಸನೆ ಕೊಟ್ಟು ಅದನ್ನ ನಿಜ ಮಾಡಿದ್ರಲ್ಲ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಅವರು ನಮ್ಮ ಸ್ಟುಡಿಯೋದಲ್ಲಿ ಇದಾರೆ ಅವ್ರ ಜೊತೆಗೆ ಖಂಡಿತ ನಮಸ್ತೆ ರಾಜಶ್ರೀ ನಮಸ್ತೆ ಆಶಾ ಮೇಡಮ್ ಹಾರ್ಟಿ ಕಂಗ್ರಾಟ್ಸ್ ಥ್ಯಾಂಕ್ ಯು ಮೇಡಂ ಇದೆಲ್ಲ ಆಗಿದ್ದು ಈ ನೈನ್ ಇಯರ್ಸ್ ಲಾಂಗ್ ವೇಟ್ ಮತ್ತೆ ನಮ್ಮ ಇಬ್ರು ಹಸ್ಬೆಂಡು ಒಂಥರ ಈ ಫ್ರಸ್ಟ್ರೇಷನ್ ಈ ಫೇಲಿಯರ್ಸು ಒಂದು ಟಿಒಪಿ ಆಗಿದ್ದು ಬೇರೆ ಕಡೆ ಎಲ್ಲ ತುಂಬಾ ತುಂಬಾ ಅಂದ್ರೆ ತುಂಬಾ ಬಿಟ್ಟಿದ್ವಿ ನಾವು ಬಟ್ ಗೊತ್ತಿಲ್ಲ ನಾನ್ ಯಾವ ಅಮೃತಗಳಿಗೆ ಇಲ್ಲಿ ಕಾಲಿಟ್ನೋ ಹನುಮಂತ ನಗರ್ ಗೆ ನನ್ಗೆ ಒಂದ್ ಕಡೆನೂ ಎಷ್ಟು ಒಂಥರ ಏನು ಇದೆ ಅನ್ಸ್ಲಿಲ್ಲ ತುಂಬಾನೇ ಸ್ಮೂತ್ ಆಗಿತ್ತು ಕೋರ್ಸ್ ಚಾಲೆಂಜಸ್ ಇತ್ತು ನೀವು ಹೇಳ್ದಾಗೆ ನನ್ಗೂ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆಗಿತ್ತು ಬಟ್ ಬಟ್ ಮಹೇಶ್ವರಿ ಮ್ಯಾಮ್ ಯಾವ್ದಕ್ಕೂ ನೋ ಅಂತ ಹೇಳಲೇ ಇಲ್ಲ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ಅಂತ ಅವ್ರು ನನಗ್ ತುಂಬಾ ಬೂಸ್ಟ್ ಮಾಡ್ತಾರೆ ಸೊ ಅದೆಲ್ಲ ಕಾನ್ಫಿಡೆನ್ಸ್ ತಗೊಂಡು ನಾವು ಧೈರ್ಯವಾಗಿ ಒಂದು ಡಿಸಿಷನ್ ತಗೊಂಡ್ ಸ್ಟ್ಯಾಂಡ್ ತಗೊಂಡು ಮುಂದುವರೆದಾಗ ನೋಡಿ ಇವತ್ತು ನಿಮ್ಮ ಆಶೀರ್ವಾದದಿಂದನೇ ನಾನು ಏಟೀನ್ ವೀಕ್ಸ್ ಪ್ರೆಗ್ನೆಂಟ್ ಆಗಿದ್ದೀನಿ ಇವಾಗ ನಂದು ಎನ್ ಟಿ ಸ್ಕ್ಯಾನ್ ಮತ್ತೆ ಡಬಲ್ ಮಾರ್ಕರ್ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಸೂಪರ್ ವೆರಿ ಹ್ಯಾಪಿ ಫಾರ್ ಯು ನೈನ್ ಇಯರ್ಸ್ ತುಂಬಾ ಲಾಂಗ್ ವೇಟ್ ರಾಜಶ್ರೀ ಅವರೇ ಅಂದ್ರೆ ಅಲ್ಲಿ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಇರೋದು ಈ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಫೇಸ್ ಮಾಡಿರ್ತೀರಾ ನಿಮ್ ತರನೇ ಸಾಕಷ್ಟು ಜನ ಹೆಣ್ಮಕ್ಳು ಈಗ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅವ್ರಿಗೆ ನಾನು ಏನ್ ಹೇಳಕ್ ಪಡ್ತೀನಿ ಅಂದ್ರೆ ಮ್ಯಾಮ್ ಇವಾಗ ಏಜ್ ಅನ್ನೋದು ಆಶಾ ಮ್ಯಾಮ್ ಎಕ್ಸ್ಪ್ಲೈನ್ ಮಾಡ್ದಂಗೆ ತುಂಬಾ ಪ್ರೀಷಿಯಸ್ ಅದ್ ನಾವು ಕೋಟಿ ಕೊಟ್ರು ಅದ್ ನಮಗ್ ವಾಪಸ್ ಬರೋದಿಲ್ಲ ಒಂದ್ಸಲ ಏಜ್ ಪರ್ಟಿಕ್ಯುಲರ್ ಏಜ್ ಕ್ರಾಸ್ ಆಗ್ಬಿಟ್ರೆ ಸೊ ಎಲ್ಲಾನು ಆಪ್ಷನ್ಸ್ ಮುಚ್ಚೋಗಿದೆ ಅನ್ನೋವಾಗ ಲಾಸ್ಟ್ ಮಿನಿಟಲ್ಲಿ ಹೋಗೋದಕ್ಕಿಂತ ಅದಕ್ಕಿಂತ ಮುಂಚೆ ಸ್ವಲ್ಪ ನಾವು ಪ್ರಿಕಾಷನ್ಸ್ ತಗೊಂಡು ನಮ್ದು ಏನೇ ಕಮಿಟ್ಮೆಂಟ್ಸ್ ಇದ್ರು ಅದನ್ನೆಲ್ಲ ಸೈಡ್ಗಿಟ್ಟು ಇದು ಟೈಮ್ ಮಾಡ್ಕೊಂಡು ನಾವು ಹೋದ್ರೆ ಈವನ್ ತರ್ಟಿ ಫೈವ್ ಇಯರ್ಸ್ ಕ್ರಾಸ್ ಆಗಿದ್ರು ಚಾಲೆಂಜಸ್ ಇರುತ್ತೆ ಇದ್ರೂವೇ ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ ಅಂತ ಇಲ್ಲ ಎಸ್ಪೆಷಲಿ ಗರ್ಭಗುಡಿಲಿ ನಾನು ನೋಡಿರೋ ಪ್ರಕಾರ ಒಂಥರ ಅವ್ರು ಏನಕ್ಕೂ ಇದೇ ಮಾಡಲ್ಲ ಏನಕ್ಕೂ ಇದೆ ಮಾಡಲ್ಲ ಕ್ವಿಕ್ ಡಿಸಿಷನ್ ತಗೊಂತಾರೆ ಮಹೇಶ್ವರಿ ಮ್ಯಾಮ್ ಆಗ್ಲಿ ಆಶಾ ಮ್ಯಾಮ್ ಆಗ್ಲಿ ಮತ್ತೆ ಸ್ಟಾಫ್ ಆಗ್ಲಿ ನೀವು ರಾತ್ರಿ ಹನ್ನೆರಡು ಗಂಟೆಲ್ ಕಾಲ್ ಮಾಡಿದ್ರು ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಈವನ್ ನರ್ಸಿಂಗ್ ಸ್ಟಾಫ್ ಇಂದ ಹಿಡ್ದು ಒಬ್ರು ಹೌಸ್ ಹೌಸ್ ಇಂದ ಹಿಡಿದು ಫಾರ್ಮಸಿ ವರೆಗೂ ನಮ್ಗೆ ಇದುವರೆಗೂ ಎಲ್ಲೂ ಡಿಸಪಾಯಿಂಟ್ ಆಗಿದೆ ಅಪ್ಪ ಅನ್ನೋ ಎಕ್ಸಾಂಪಲೇ ಇಲ್ಲ ಇದುವರೆಗೂನು ಯು ು ರಾಜಶ್ ಅಂಡ್ ಒಂದ್ಸಿಗೆ ಕಂಗ್ರಾಚ್ಯುಲೇಷನ್ಸ್ ಕರೆ ಇದೆ ಯಾರ್ಯಾರ ಇದರ ಪ್ರಯೋಜನ ಪಡ್ಕೊಳ್ಬಹುದು ಎಲ್ಲವನ್ನು ವಿವರವಾಗಿ ಮಾತನಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಮೊದಲಿಗೆ ಒಬ್ಬರು ಕಾಲರ್ ಇದ್ದಾರೆ ಇವರು ಕೂಡ ಐ ವಿ ಎಫ್ ಗರ್ಭಗುಡಿ ಸೆಂಟರ್ಗೆ ಆಲ್ರೆಡಿ ಭೇಟಿಯನ್ನ ಕೊಟ್ಟು ಸಕ್ಸಸ್ ರೇಟ್ ಅನ್ನ ಪಡೆದವ್ರೆ ಅವ್ರ ಜೊತೆಗೆ ಮಾತನಾಡೋಣ ಭರತ್ ಅಂತ ನಮಸ್ತೆ ನಮಸ್ತೆ ನಿಮಗೆ ಯಾವಾಗ ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ಭೇಟಿಯನ್ನ ಕೊಟ್ಟಿರೋದು ಎಷ್ಟು ವರ್ಷಗಳ ಗ್ಯಾಪ್ ಇತ್ತು ವಿವರವಾಗಿ ಹೇಳೋದಾದ್ರೆ ಮೇಡಮ್ ನಾವು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಗರ್ಭಗುಡಿಗೆ ನಾವು ಭೇಟಿ ಕೊಟ್ವಿ ನಮ್ಮ ಮದುವೆ ಆಗಿ ತರ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿತ್ತು ಇವಾಗ ಫೋರ್ಟೀನ್ ಇಯರ್ಸ್ ರನ್ನಿಂಗ್ ಆಗಿದೆ ಸೊ ನಾವು ಕೊನೆ ಪ್ರಯತ್ನ ಅಂತ ನಾವು ಗರ್ಭಗುಡಿಗೆ ಭೇಟಿ ಕೊಟ್ವಿ ಮೇಡಮ್ ದೇವರ ದಯೆ ಡಾಕ್ಟರ್ ಡಾಕ್ಟರ್ಗಳ ಒಂದು ಸಹಾಯ ಆಶಾ ಮೇಡಮ್ ಮತ್ತೆ ಚಿನ್ನಯಿ ಮೇಡಮ್ ಅವ್ರದ್ದು ಸೊ ನಮ್ಗೆ ಇವಾಗ ಕನ್ಸೀವ್ ಆಗಿದೆ ಟ್ವಿನ್ ಪ್ರೆಗ್ನೆನ್ಸಿಯಿಂದ ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದಟ್ ಗಂಗ್ರಾಜುಯೇಷನ್ ಜೊತೆಗೆ ಎಷ್ಟು ವರ್ಷಗಳಾಗಿತ್ತು ಭರತ್ ನಿಮ್ಗೆ ಮದ್ವೆ ಆಗಿ ಮೇಡಮ್ ನಮ್ಗೆ ಹದಿಮೂರ್ ವರ್ಷ ಕಂಪ್ಲೀಟ್ ಆಗಿತ್ತು ಮೇಡಮ್ ಹದ್ನಾಲ್ಕನೇ ವರ್ಷ ನಡೀತಾ ಇತ್ತು ಓಕೆ ಬೇರೆ ಕಡೆಗಳಿಗೂ ಹೋಗಿದ್ರೆ ನೀವು ಮೊದಲನೇದಾಗಿ ಹೌದು ಮೇಡಮ್ ಬೇರೆ ಕಡೆಗಳಿಗೂ ನಾವು ಐಬಿಎಫ್ ಗಳೇನೆ ಹೋಗಿದ್ವಿ ಅಲ್ಲಿ ಕಾರಣಾಂತರಗಳಿಂದ ಅವರು ನಮ್ಗೆ ಆಗಲ್ಲ ಅಂತಾನೆ ಇದ್ ಮಾಡ್ಬಿಟ್ಟಿದ್ರು ನಮ್ಗೊಂದು ನಮ್ಮ ಮಿಸ್ಸಸ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಲೋ ಎಗ್ ರಿಸರ್ವ್ ಆತರ ಎಲ್ಲ ಇತ್ತು ಸೊ ಅದನ್ನ ರಿಟ್ರೀವ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ಬಿಟ್ಟು ಅವ್ರು ಮದುವೆಲ್ಲ ಸೈಕಲ್ ಎಲ್ಲ ನಿಲ್ಸ್ಬಿಡಿದ್ರು ಸೊ ಹಾಗಾಗಿ ನಾವೆಲ್ಲ ಒಂದ್ ತರ ಹೋಪ್ಸ್ ಬಿಟ್ಬಿಡಿದ್ವಿ ಆಮೇಲೆ ನಮ್ಗೆ ಒಬ್ರು ಡಾಕ್ಟರ್ ನಮ್ಮ ಮನೆ ಹತ್ರ ಒಬ್ರು ಇದಾರೆ ಅವರು ಡಾಕ್ಟರ್ ಹೇಮಲತಾ ಅಂತ ಅವರು ನಮ್ಗೆ ರೆಫರ್ ಮಾಡಿದ್ರು ಇಲ್ಲಿ ಹೋಗಿ ಒಂದ್ಸರಿ ನೋಡಿ ಭೇಟಿ ಆಗಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹಾಗೆ ನಮ್ ರಿಲೇಟಿವ್ಸ್ ಒಬ್ಬರಿಗೆ ಅಲ್ಲಿ ಹೋಗಿ ಸಕ್ಸಸ್ ಆಗಿತ್ತು ಸೊ ನಾವು ಕೊನೆ ಪ್ರಯತ್ನ ಅಂದ್ಬಿಟ್ಟು ಮತ್ತೆ ಹೋದ್ವಿ ಅಲ್ಲಿ ಹೋದಾಗ ಆಶಾ ಮೇಡಂ ನಮ್ಗೆ ಮೀಟ್ ಆದ್ವಿ ಮತ್ತೆ ಡಾಕ್ಟರ್ ಚಿನ್ಮಯಿ ಮೇಡಂ ಅವ್ರ ನಮ್ಗೆ ಮೀಟ್ ಆಗಿ ನಮ್ಮ ಏನೇನು ಪ್ರಾಬ್ಲಮ್ಸ್ ಇತ್ತು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ವಿ ಅವ್ರು ನಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡಿ ಆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ನಮ್ಗೆ ಅದು ಆಸ್ಪತ್ರೆ ಅಂತ ಅನಿಸ್ಲೇ ಇಲ್ಲ ಫೆಲ್ಟ್ ಲೈಕ್ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿತ್ತು ಅವ್ರ ಹತ್ರ ಎಸ್ ಇವತ್ತು ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಥ್ಯಾಂಕ್ಸ್ ಹೇಳ್ಬೋದು ಅವ್ರ ಜೊತೆಗೆ ಮಾತನಾಡ್ಬೋದು ಮೇಡಮ್ ತುಂಬಾ ಥ್ಯಾಂಕ್ಸ್ ಮೇಡಂ ಆಶಾ ಮೇಡಂ ನಮಸ್ತೆ ಭರತ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಹೇಗಿದ್ದಾರೆ ನಿಮ್ ವೈಫ್ ಚೆನ್ನಾಗಿದ್ದಾರೆ ಮೇಡಂ ಚೆನ್ನಾಗಿದ್ದಾರೆ ಎಷ್ಟು ವೀಕ್ಸ್ ಸರ್ ಈಗ ಈಗ 17 ವೀಕ್ಸ್ ಮೇಡಮ್ 16 ಕಂಪ್ಲೀಟ್ ಆಯ್ತು ಟ್ವಿನ್ಸ್ ಬೇರೆ ಹೌದು ಮೇಡಂ ಎಲ್ಲ ನಿಮ್ಮ ಸಹಾಯ ಮೇಡಮ್ ದೇವ್ರ ದಯೆ ಸರ್ ಅವತ್ತು ಅವತ್ತು ನಾವು ನಿಮ್ಮನ್ನ ಚಿನ್ಮಯಿ ಮೇಡಮ್ನ ಸ್ಟಾಫ್ ನಾನು ನಮ್ಮ ಲೈಫ್ ನಲ್ಲೇ ನಾವು ಮರೆಯೋದಕ್ಕೆ ಆಗಲ್ಲ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಎಸ್ ಥ್ಯಾಂಕ್ ಯು ತೌತರ ಎಸ್ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ವಿವರವಾಗಿ ಮಾತನಾಡಿದ್ರಿ ಜೊತೆಗೆ ಕंग्रेचुಲೇಷನ್ಸ್ ವನ್ಸ್ ಅಗೈನ್ ಶನಾಗ್ ಮಾಡ್ತೀರಾ ಡಾಕ್ಟರ್ ಅವಾಗ್ಲೇ ಮಾತನಾಡತಾ ಇದ್ವಿ ನಾವು ಐವಿಎಫ್ ನ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಇನ್ನು ಸಾಮಾನ್ಯ ಜನರೂ ಕೂಡ ಈ ಟೆಕ್ನಾಲಜಿಯ ಪ್ರಯೋಜನವನ್ನ ಪಡೆಬಹುದು ಅಂತ ಹೇಳಿದ್ರೆ ಒಂದು ಉಚಿತ ಕ್ಯಾಂಪ್ ಮೂಲಕವಾಗಿ ಕನ್ಸಲ್ಟೇಷನ್ ಗೆ ವಿವರವಾಗಿ ಹೇಳೋದಾದ್ರೆ ಆಕ್ಚುಲಿ ಕಪಲ್ಸ್ ತಪ್ಪು ತಿಳಿಯೋದೇನಂದ್ರೆ ಏನಂದ್ರೆ ಐವಿಎಫ್ ಸೆಂಟರ್ ಗೆ ಹೋಗಿದ ತಕ್ಷಣ ನಾವು ಕಂಪ್ಲೀಟ್ ಆಗಿ ದುಡ್ಡು ತುಂಬಾ ಜಾಸ್ತಿ ಆಗ್ಬಿಡತ್ತೆ ಮನೆ ಮಟ್ಟ ಮಾರ್ಕೋಬೇಕು ಅಂತಲ್ಲ ಆಕ್ಚುಲಿ ಅದು ಸುಳ್ಳು ಅವ್ರ ಒಳಗಡೆ ಬಂದು ಸಕ್ಸಸ್ ಸಿಕ್ಕದಾಗ ಯಾವ ಅನುಭವ ಸಿಗತ್ತೆ ಖುಷಿ ಸಿಗತ್ತೆ ಅದ್ ನಾವು ಮನಿಗೆ ಈಕ್ವೇಟ್ ಮಾಡಕ್ ಆಗೋದೇ ಇಲ್ಲ ಪ್ಲಸ್ ಗರ್ಭಗುಡಿಲಿ ತುಂಬಾ ಆಫರ್ಸ್ ಕೂಡ ನಾವ್ ಇಂಥವ್ರ್ಗೆ ಹೆಲ್ಪ್ ಮಾಡೋದಕ್ಕೆ ಮಾಡ್ತೀವಿ ಈ ಮಂತ್ ಫುಲ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಇದೆ ಡಿಸ್ಕೌಂಟ್ಸ್ ಅದರದ್ದು ಪ್ರಯೋಜನ ಪಡ್ಕೋಬೇಕು ತುಂಬಾ ಫ್ರೀ ಕ್ಯಾಂಪ್ಸ್ ಇದೆ ಈ ಸಲ ಟಿಪ್ಟೂರ್ ಮೈಸೂರು ನೆಲಮಂಗ್ಳ ಆನೆಕಲ್ಲು ಮಧುಗಿರಿ ಸೊ ಅದರದ್ದು ಕೂಡ ಉಪಯೋಗ ಪಡ್ಕೊಂಡ್ರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ನಾಗರ್ಬಾವಿ ಮತ್ತೆ ಮಾರತಳ್ಳಿಲಿ ಫ್ರೀ ಕನ್ಸಲ್ಟೇಷನ್ಸ್ ಇದೆ ಸೊ ಕಂಪ್ಲೀಟ್ ಆಗಿ ಅವ್ರ ಫೈಲ್ಸ್ ತಂದ್ಬಿಟ್ಟು ಅವ್ರ ಪ್ರಾಬ್ಲಮ್ಸ್ ನೇಳ್ಕೊಂಡ್ರೆ ಡಾಕ್ಟರ್ ಇಂದ ಕಂಪ್ಲೀಟ್ ಆಗಿ ಉಚಿತವಾದ ಮಾಹಿತಿಗಳು ಸಿಗುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದನ್ನ ಡಿಸೈಡ್ ಮಾಡಿ ಫಸ್ಟ್ ಅವರು ಸೆಂಟರ್ಸ್ ಅಪ್ರೋಚ್ ಮಾಡಬೇಕು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಟ್ರಿ ಐ ವಿ ಎಫ್ ಅಡ್ವಾನ್ಸ್ ಟೆಕ್ನಾಲಜಿ ಯಾವ ರೀತಿಯಾಗಿ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಗರ್ಭಗುಡಿಯ ಸಕ್ಸಸ್ ರೇಟ್ ಎಲ್ಲವನ್ನ ಕೂಡ ತಿಳಿಸಿದೀರ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಇದುವರೆಗೆ ನಮ್ಮ ಜೊತೆಗೆದ್ದಿದ್ದು ಐವಿಎಫ್ ಗರ್ಭಗುಡಿ ಐವಿಎಫ್ ಸೆಂಟರ್ನ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ನೇರಪೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡಿಕೊಳ್ಳಿ ಗರ್ಭಗುಡಿ ಐವಿಎಫ್ ಸೆಂಟರ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಪಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ಮತ್ತು ಎಂಟು 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 ಸೊನ್ನೆ 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 ಒಂಬತ್ತು ಸೊನ್ನೆ ಒಂಬತ್ತು वेबसाइट डब्ल्यू 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 डॉट गर्भगुड़ी डॉट कॉम